ಮತ್ತು ಬಿ ಮ್ಯೂಸಿಕ್ ಅಂಡ್ ಬಿ ಎಸ್ ಡಬ್ಲ್ಯೂ ಪ್ರಥಮ ಸೆಮಿಸ್ಟರ್ಗೆ ನಿಮಗೆ ಒಂದು ಪಂಪನ ಪದ್ಯ ಇದೆ, ತೆಂಕನಾಡ ಮರೆಯಲ್ ಕಿನ್ನೆ ಮನಂ ಪರ್ಕುಮೆ ಅಂತ. ಈಗ ಪಂಪ ಯಾರು, ಎಲ್ಲಿನವನು, ಪಂಪನು ಹುಟ್ಟಿದ ಒಂದು ಶತಮಾನ ಇವನ್ನೆಲ್ಲ ನಿಮ್ಗೆ ಆಲ್ರೆಡಿ ಮೊದಲೇ ಗೊತ್ತಿದೆ. ಆದರೂ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಮ ಪಠ್ಯಕ್ಕಿರುವುದರಿಂದ ಇದನ್ನು ನೋಡೋಣಂತ. ಪಂಪ ಆದಿ ಕವಿಯೂ ಹೌದು, ಆದ್ಯ ಕವಿಯೂ ಹೌದು. ಪಸರಿಪ ಕನ್ನಡಕ್ಕೆ ಓರ್ವನೇ ಸತ್ಕವಿ ಪಂಪನಾವಗಂ ಎಂಬ ಮಾತು ಇಂದಿಗೂ ಸತ್ಯವೆನಿಸುತ್ತದೆ. ಇಲ್ಲಿ ಪಂಪ ಏನಂದ್ರೆ ಕ್ರಿಸ್ತ ಶಕ ಸುಮಾರು 941 ಅಂದ್ರೆ 10ನೇ ಶತಮಾನದಲ್ಲಿ ಇದ್ದಂಥವನು. ಇವನು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಇವನ ತಾಯಿಯ ತವರು ಮನೆ. ವೆಂಗಿ ಮಂಡಲ ಅವನು ಬಹುಕಾಲ ಕಳೆದಂತಹ ಸ್ಥಳ. ಭೀಮಪ್ಪಯ್ಯ ಅಬ್ಬಣಬ್ಬೆ ತಂದೆ ಮತ್ತು ತಾಯಿಯಂದಿರು. ದೇವೇಂದ್ರ ಮುನಿ ಪಂಪನ ಗುರು. ಚಾಲುಕ್ಯ ಅರಿಕೇಸರಿ ಆಶ್ರಯ ನೀಡಿದ ದೊರೆ. ಪಂಪನು ಜೈನ ಧರ್ಮೀಯ ರತ್ನತ್ರಯರಲ್ಲಿ ಮೊದಲಿಗನು. ಇವನೆಲ್ಲನೂ ನಾಡೋಜ ಪಂಪ ಎಂದೇ ನಾವು ಕರೆಯುತ್ತೇವೆ. ಇವನು ಲೌಕಿಕ ಮತ್ತು ಆಗಮಿಕ ಎನ್ನುವಂತಹ ಕಾವ್ಯಗಳನ್ನ ಬರೆದನು ಮತ್ತು ಇತಿಹಾಸ ಪುರಾಣಗಳನ್ನು ದೇಸಿ ಮಾರ್ಗಗಳನ್ನು ತಗಲ್ಚಿ ಕಾವ್ಯದ ದಾರಿ ಇವನು ತೆರೆದಂತವನು. ಇನ್ನು ಈ ಒಂದು ತೆಂಕನಾಡ ಮರಿಯಲ್ ಕಿನ್ನೆ ಮನಂ ಬರ್ಕುಮೆ ಅನ್ನುವಂತ ಒಂದು ಶೀರ್ಷಿಕೆಯ ಅರ್ಥವನ್ನ ಇಲ್ಲಿ ನೋಡೋಣಂತ. ನಾಡು ನುಡಿಗೆ ಸಂಬಂಧಿಸಿದ ಈ ಒಂದು ಪದ್ಯ ದೂರದ ವೆಂಗಿ ಮಂಡಲದಲ್ಲಿ ಬಾಳಬೇಕಾದ ಪಂಪನು ತನ್ನ ಬನವಾಸಿ ದೇಶವನ್ನು ಅಪಾರ ಗೌರವ ಶ್ರದ್ಧೆ ಅಭಿಮಾನ ಪ್ರೀತಿಯಿಂದ ಸ್ಮರಿಸಿಕೊಳ್ಳುತ್ತಾನೆ. ಅಲ್ಲಿ ಏನಂತಂದ್ರೆ ಅಲ್ಲಿ ಅವನಿಗೆ ಕಣ್ಣಿಗೆ ಬೀಳುವಂತಹ ಆ ಒಂದು ನಂದನ ವನ ಮತ್ತು ಅಲ್ಲಿ ಏನಂತಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಪ್ರಕೃತಿಯ ಬಗ್ಗೆ ಅವನು ಪಂಪ ಏನಂದ್ರೆ ನೆನೆಸಿಕೊಂಡು ಅಲ್ಲಿಯೇ ಇದ್ದು ಬಿಡಬೇಕು ಅಂತ ಅವನ ಮನಸ್ಸು ಸೂರೆಗೊಳ್ಳುತ್ತದೆ, ಅಲ್ಲಿ ಸ್ಮರಿಸ್ತದ, ಇಡೀ ಆ ಬನವಾಸಿ ದೇಶವನ್ನೇ ಸ್ಮರಿಸ್ತದ. ಇಂತಹ ತೆಂಕಣ ನಾಡು ಮರೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ, ಅದಕ್ಕಾಗಿ ಇನ್ನು ಮುಂದೆ ನಾನು ಹುಟ್ಟುವುದಾದರೆ ಅಲ್ಲಿಯೇ ಮರಿದುಂಬಿಯಾಗಿ ಮೇಣ್ಕೋಗಿಲಿಯಾಗಿ ಹುಟ್ಟಬೇಕು ಅಂತ ಅನಿಸ್ತಾ ಇದೆ. ಅದಕ್ಕ ಈ ಒಂದು ಅರಿಕೇಸರಿಯ ಆಸ್ಥಾನದಲ್ಲಿ ನಾನು ಪಂಡಿತನಾಗಿದ್ದರೂ ನಾನು ದೂರದ ಅರಿಕೇಸರಿಯ ಆಸ್ಥಾನದಲ್ಲಿ ಪಂಡಿತನಾಗಿದ್ದರೂ ಸಮೀಪದ ನನ್ನ ಮನಸ್ಸಿನ ಸಮೀಪದ ಬನವಾಸಿ ದೇಶದಲ್ಲಿಯೇ ನಾನು ಇರುತ್ತೇನೆ. ಮನಸ್ಸು ಏನಂದ್ರೆ ಹೃದಯ ಇಲ್ಲಿ, ದೇಹ ಮಾತ್ರ ಅಲ್ಲಿ ಅಂತ ಹೇಳುವ ಮಾತು. ಇನ್ನು ಪಂಪ ಏನಂತಂದ್ರೆ ಆ ಅರಿಕೇಸರಿ ಆಸ್ಥಾನದಲ್ಲಿದ್ದಾಗ ವಿಕ್ರಮಾರ್ಜುನ ಅನ್ನುವಂತ ವಿಜಯ ಅನ್ನುವಂತ ಒಂದು ಲೌಕಿಕ ಕಾವ್ಯವನ್ನು ಬರೆದಾಗ ಅರಿಕೇಸರಿಗೆ ಆ ಅರ್ಜುನನಿಗೆ ಅರಿಕೇಸರಿ ಎನ್ನುವ ಅರ್ಜುನನಿಗೆ ಹೋಲಿಸಿ ಈ ಕಾವ್ಯವನ್ನು ರಚಿಸಿದಾಗ ಅರ್ಜುನನು ಅಲ್ಲೇನಂದ್ರೆ ಒಂದು ಈಶ್ವರನ ಒಂದು ತಪಸ್ಸು ಮಾಡಿ ಒಂದು ಪಾಶುಪತಾಸ್ತ್ರವನ್ನ ಪಡಿಬೇಕಾಗಿರ್ತದ, ಅದಕ್ಕಾಗಿ ದೂರದ ಒಂದು ಬೆಟ್ಟದಲ್ಲಿ ಹೋಗಿ ಅವನೇನಂತಂದ್ರೆ ತಪಸ್ಸು ಮಾಡಬೇಕಾಗಿರ್ತದೆ. ಅದಕ್ಕಾಗಿ ಆ ದೂರದ ಬೆಟ್ಟವನ್ನ ಯಾರೂ ಓಡಾಡಲಾರದಂತಹ ಸ್ಥಳವನ್ನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಡುಹಾದಿಯಲ್ಲಿ ಈ ಬನವಾಸಿ ದೇಶ ಅವನಿಗೆ ಹತ್ತುತ್ತದೆ. ಅಂದ್ರೆ ಪಂಪನ ಮನಸ್ಸಿನ ವರ್ಣನೆ ಅದನ್ನ ನಾವೇನಂದ್ರೆ ಈ ಮುಂದಿನ ಅವನ ನಾಲ್ಕು ನುಡಿಯಲ್ಲಿ ಯಾವ ರೀತಿ ಬನವಾಸಿ ದೇಶವನ್ನ ಹೋಲಿದಾನೆ, ಬನವಾಸಿ ದೇಶದಲ್ಲಿರುವ ಜನರು, ಅಲ್ಲಿಯ ನಾಡು, ಅಲ್ಲಿಯ ನುಡಿ, ಅಲ್ಲಿನ ಪ್ರಕೃತಿ, ಅಲ್ಲಿನ ಗಿಡ ಮರ ಹೂವು ಹಣ್ಣು ಕಾಯಿ ಎಲ್ಲದರ ಬಗ್ಗೆ ಹೇಗೆ ವರ್ಣಿಸಿದ್ದಾನೆ ಅನ್ನೋದನ್ನ ನಾವು ಮತ್ತೆ ಮುಂದೆ ಕಂಟಿನ್ಯೂ ಆಗಿ ಮುಂದಿನ ಸಾಲಿನಲ್ಲಿ ನೋಡೋಣ ಅಂತ. ಪಂಪ ಏನ್ ಹೇಳ್ತಾನಂದ್ರೆ ಅವನು ತನ್ನ ತಾಯಿಯ ತವರೂರಾದ ಬನವಾಸಿ ದೇಶ ಆ ದೇಶವನ್ನ ಮರೆಯಲು ಅವನಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಅವನು ಈಗ ಅರಕೇಸರಿಯ ಆಸ್ಥಾನದಲ್ಲಿ ಪಂಡಿತನಾಗಿದ್ದ. ವೆಂಗಿ ಪೊಳಲು ಅನ್ನಂತ ಒಂದು ಆಂಧ್ರದಲ್ಲಿ ಬರುವಂತಹ ಒಂದು ಅರಕೇಸರಿಯ ರಾಜ, ಅಲ್ಲಿ ಪಂಡಿತನಾಗಿದ್ದರೂ ಸಹ ಆಗಾಗ ಪರಿಸರದ ಪ್ರಕೃತಿಯ ಸಂಸ್ಕೃತಿಯ ಪ್ರತಿಯೊಂದು ವಿಷಯವೂ ಅವನಿಗೆ ಏನಾದರೂ ಕಣ್ಣಿಗೆ ಬಿದ್ದರೆ, ಮನಸ್ಸಿಗೆ ಹೋದರೆ, ಅವನಿಗೆ ಕಿವಿಗೆ ಬಿದ್ದರೆ, ಸೋಂಕಿದರೆ, ಸ್ಪರ್ಶವಾದರೆ ಎಲ್ಲವೂ ಅವನ ಹೋಲಿಕೆ ಅಥವಾ ಮನಸ್ಸು ಯಾವ ಕಡೆ ಎಳೆಯುತ್ತಿತ್ತಂದ್ರೆ ಬನವಾಸಿ ದೇಶದ ಕಡೆಯೇ, ಕನ್ನಡ ನಾಡು
ಈ ಬನವಾಸಿ ಕನ್ನಡ ನಾಡಿನ ಕಡೆಯೇ ಅವನ ಮನಸ್ಸು ಎಳೆಯುತ್ತಿತ್ತು. ಅದಕ್ಕಾಗಿ ಕೆಲವು ನುಡಿಗಳನ್ನು ಹೇಳ್ತಾನವ. ಹೆಂಗಂದ್ರೆ ಇದು ಪಂಪ ಭಾರತದಲ್ಲಿ ಬರ್ತದೆ, ವಿಕ್ರಮಾರ್ಜುನ ವಿಜಯ ಅಂತೇಳಿ ಇದರಲ್ಲಿ ಬರುವಂತಹ ಒಂದು ಸನ್ನಿವೇಶ. ಆದರೆ ಈ ಎಲ್ಲ ನುಡಿಗಳು ಅವನ ಮನಸ್ಸಿಗೆ ತಟ್ಟಿರುವಂತಹ, ಅವನಿಗೆ ಅವನ ಮನಸ್ಸಿಗಾದಂತಹ ಅನುಭವಗಳನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೇನೋ ಅನ್ನೋ ರೀತಿಲಿ ಅವನು ಹೇಳ್ತಾನೆ ಅಲ್ಲಿ ಇಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ. ಆದರೆ ಇಲ್ಲಿ ಪಂಪನೇ ಹೇಳಿದ್ದಾನೆ ಅನ್ನೋದಕ್ಕ ಅಷ್ಟೇ ಕೆಲವು ನುಡಿಗಳನ್ನ ನಾವು ನೋಡೋಣಂತೆ. ಇಷ್ಟೆಲ್ಲ ಅವನು ಆ ಒಂದು ಪರಿಸರದ ಬಗ್ಗೆ ಯಾವ ರೀತಿ ಅಂದ್ರೆ ಬನವಾಸಿ ದೇಶದ ಪರಿಸರ ಅದರ ಬಗ್ಗೆ ಅಪಾರ ಗೌರವ, ಶ್ರದ್ಧೆ, ಅಭಿಮಾನ, ಇಲ್ಲಿನ ಜನರ ನಾಡು ನುಡಿ ಎಲ್ಲದರ ಬಗ್ಗೆ ಅವನಿಗೆ ಬಹಳ ಸಂತೋಷ, ಖುಷಿ ಕೊಡುವಂಥದ್ದು. ಅದನ್ನ ಯಾವ ರೀತಿ ಪದ್ಯದಲ್ಲಿ ಹೇಳ್ಕೊತ ಹೋಗ್ತಾನಂದ್ರೆ ಅದಕ್ಕ ಒಂದು ಒಂದು ಶೀರ್ಷಿಕೆ ಇಡ್ತಾನೆ. ತೆಂಕಣ ನಾಡ ಮರಿಯಲ್ಕಿನ್ನೇಂ ಮನಂ ಬರ್ಕುಮೇ. ಆ ತೆಂಕಣ ನಾಡ ಅನ್ನುವಂಥದ್ದು, ಆ ದಕ್ಷಿಣ ನಾಡ ಅನ್ನುವಂಥದ್ದನ್ನ ಮರೀಲಿಕ್ಕೆ ನನ್ನ ಮನಸ್ಸು ಒಪ್ಪುವುದೇ ಅಂತ ಹೇಳುವ ಮಾತು. ಯಾಕೆ ಒಪ್ಪುವುದಿಲ್ಲ, ಅವನ ಮನಸ್ಸು ಮರಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕ ಕೆಲವು ನುಡಿಗಳನ್ನ ನೋಡೋಣ. ಹೇಗಂದ್ರೆ, ಸೊಗೈಸಿ ಬಂದ ಮಾಮರನೆ ತಳ್ತ ಎಲೆ ವಳ್ಳಿಯೇ, ಪೂತ ಜಾತಿ ಸಂಪಿಗೆಯೇ, ಕುಕಿಲ್ವ ಕೋಗಿಲೆಯೇ, ಪಾಡುವ ದುಂಬಿಯೇ, ನಲ್ಲರೋಳ್ ಮೊಗಂ ನಗೆ ಮೊಗದೋಳ್ ಪಳಂಚಲೆಯೇ, ಕೂಡುವ ನಲ್ಲೆರೆ ನಳ್ ನೋಳ್ಪಡವ, ಆವ ಬೆಟ್ಟುಗಳಳೊಂ ನಂದನ ವನಂಗಳಳೊಂ ವನವಾಸಿ ದೇಶದೋಳ್. ಏನ್ ಹೇಳಿಕ್ ಹೋಗ್ತಾನೆ ಇಲ್ಲ ಅಂದ್ರೆ, ಸೊಗಸಾಗಿ ಬಂದ ಮಾಮರನೆ ಅಂದ್ರೆ ಸೊಗಸಾಗಿ ಫಲ ಬಿಟ್ಟಿರುವ ಮಾವಿನ ಮರಗಳೇ, ದಟ್ಟವಾಗಿ ತಳ್ತ ಎಲೆ ವಳ್ಳಿಯೇ, ತಳ್ತ ಅಂದ್ರೆ ದಟ್ಟವಾಗಿ ಎಲೆಯ ಬಳ್ಳಿಗಳೇ, ಮತ್ತು ಆ ಬಳ್ಳಿಗಳು ಏನಂದ್ರೆ ದಟ್ಟವಾಗಿ ಹೊಂದಿಕೊಂಡಿರುವಂತಹ ಎಲೆಯ ಬಳ್ಳಿಗಳನ್ನ ನೋಡಿ, ಬಗೆ ಬಗೆಯ ಜಾತಿಯ ಹೂಗಳನ್ನು ನೋಡಿ, ಸಂಪಿಗೆಯನ್ನು ನೋಡಿ, ಆ ಸಂಪಿಗೆಯ ಮರದಲ್ಲಿ ಕೂತಿರುವಂತಹ ಕುಹು ಕುಹು ಅಂತ ಕುಕ್ಕಿಲ್ವ ಅಂದ್ರೆ ಕೂಗುವಂತಹ ಕೋಗಿಲೆಯನ್ನು ಕಂಡು ಆಹಾಹಾ ಎಂತ ಆನಂದ. ಯಾವ ರೀತಿ ಅಂತಂದ್ರೆ, ಅದೇ ರೀತಿ ಏನಂತಂದ್ರೆ ಆ ಜೇನು ಹುಳಗಳು ಬಂದು ದುಂಬಿಗಳು ಬಂದು ಗುಯ್ಯಂದು ಕಿವಿಯಲ್ಲಿ ಜೇಂಕಾರ ಮಾಡುತ್ತಿರುವುದನ್ನು ಕಂಡಾಗ ಇವೆಲ್ಲವೂ ಅವನಿಗೆ ಒಂದು ಕ್ಷಣದಲ್ಲಿ ಆ ಬನವಾಸಿ ದೇಶ ಆ ಪಂಪನ ಕಣ್ಣಿನ ಮುಂದೆ ಬಂದು ಹಾದು ಹೋಗುತ್ತದೆ. ಅವನ ಮನಸ್ಸೆಲ್ಲ ಆ ಬನವಾಸಿ ದೇಶವೇ ಸೂರೆಗೊಳ್ಳುತ್ತದೆ. ಅದಕ್ಕಾಗಿ ಅವನು ಯಾವ್ಯಾವ ಕಣ್ಣಿಗೆ ಬಿದ್ದುವು, ಏನೇನು ಅನಿಸ್ತು ಅನ್ನೋದನ್ನ ಈ ರೀತಿ ಹೇಳ್ತಾನೆ. ಅದೇ ರೀತಿ ಏನಂದ್ರೆ, ನಲ್ಲರೋಳ್ ಮೊಗಂ ನಗೆ ಮೊಗದೋಳ್ ಪಳಂಚಲೆಯೇ, ಕೂಡುವ ನಲ್ಲರ ನೋಳ್ ಪಡ, ಆವ ಬೆಟ್ಟುಗಳೊಳಂ ನಂದನ ವನಂಗಳೊಳಂ ವನವಾಸಿ ದೇಶದೋಳ್. ಏನಂದ್ರೆ ಆ ಒಂದು ವನದಲ್ಲಿ ಪ್ರೇಮಿಗಳು ಪಳಂಚಲೆಯೇ ಪ್ರತಿಭಟಿಸಿ ಬೇರೆಯವರು ನಮ್ಮನ್ನ ನೋಡುತ್ತಾರೋ ಅನ್ನುವಂತ ಯಾವುದೇ ಭಯವಿಲ್ಲದೆ ಬಹಳಷ್ಟು ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಗೆಮೊಗದಿಂದ ಕುಳಿತಿರುವುದನ್ನು ಪಂಪ ನೋಡಿ ಬಹಳಷ್ಟು ಖುಷಿ ಪಡ್ತಾನ. ಅಲ್ಲಲ್ಲಿ ಎಷ್ಟು ದೂರ ನೋಡಿದರೂ ಕಣ್ಣಿಗೆ ಹಸಿರಾಗಿ ಕಾಣುವಂತಹ ಆ ಬೆಟ್ಟಗಳನ್ನು ಕಂಡು ಆನಂದಗೊಳ್ತಾನ. ಇದೆಲ್ಲ ನೋಡಿದರೆ ಅವನಿಗೆ ಬನವಾಸಿ ದೇಶ ಆಗಾಗ ಆಗಾಗ ಮರುಕಳಿಸ್ತಾ ಇರ್ತದ. ಮುಂದಿನ ನುಡಿಯಲ್ಲಿ ಏನ್ ಹೇಳಿಕ್ ಹೋಗ್ತಾನ ಅನ್ನೋದನ್ನ ನೋಡೋಣಂತ. ಚಾಗದ ಭೋಗದ ಅಕ್ಕರದ ಗೇಯದ ಗೊಂಟಿಯ ಲಂಪಿನಿಂ ಪುಗಳಿಗೆ ಆಗರವಾದ ಮಾನಸರೇ ಮಾನಸರ್, ಅಂತವರಾಗಿ ಪುಟ್ಟಲೇಂ ಆಗಿಯಮೇನೋ ತೀರ್ದಪ್ಪುದೇ ತೀರದೊಡಂ. ಮರಿ ದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನ ವನದೋಳ್ ಬನವಾಸಿ ದೇಶಮಂ. ಈ ಬನವಾಸಿ ದೇಶದಲ್ಲಿ ಎಂತೆಂಥ ಜನರಿದ್ರು, ಏನೇನಿತ್ತು ಅನ್ನೋದನ್ನ ಬಹಳ ಸಂತೋಷದಿಂದ ಖುಷಿಯಾಗಿ ಹೇಳ್ತಾನೆ. ಏನಂದ್ರೆ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನಿಂ ಪುಗಳಿಗೆ
ಆಗರಮಾದ ಮಾನಸರೇ ಮಾನಸರ್. ಆ ಬನವಾಸಿ ದೇಶದಲ್ಲಿಯ ಜನರು ಏನೇನು ಒಳಗೊಂಡಿರುವರು ಎಂಬುದನ್ನು ಪಂಪ ಹೀಗೆ ವರ್ಣಿಸುತ್ತಾನೆ. ಅಲ್ಲಿಯ ಜನರು ತ್ಯಾಗದಿಂದ, ಭೋಗದಿಂದ, ವಿದ್ಯೆಯಿಂದ, ಸಂಗೀತ ಇವೆಲ್ಲವುಗಳಲ್ಲಿ ಪ್ರಬುದ್ಧರಾದವರು. ಗೇಯದ ಅಂದ್ರೆ ಸಂಗೀತದಿಂದ ಇವೆಲ್ಲವುಗಳಿಂದ ಪ್ರಬುದ್ಧರಾದವಂಥವರು. ಅಂಥವರು ಅಲ್ಲಿ ಏನಂದ್ರೆ ಆ ಈ ಒಂದು ವನವಾಸಿ ದೇಶದಲ್ಲಿ ಇವೆಲ್ಲವನ್ನು ಒಳಗೊಂಡಿರುವಂಥವರು. ಅಂಥವರು ಮನುಷ್ಯರಾಗಿ ನಾವು ಒಂದು ವೇಳೆ ಹುಟ್ಟುವುದಾದರೆ ಅಲ್ಲಿಯೇ ಹುಟ್ಟಬೇಕು. ಅಂಥವರೇ ಮನುಷ್ಯರು ಅಂತ ಹೆಂಗ್ ಹೇಳ್ತಾರಂದ್ರೆ, ಅಲ್ಲಲ್ಲಿ ಪಾಂಡಿತ್ಯದ ಅಲ್ಲಲ್ಲಿ ಏನಂತಂದ್ರೆ ಕುಳಿತುಕೊಂಡು ಬುದ್ಧಿವಂತರು ಗೋಷ್ಠಿಗಳನ್ನು ನಡೆಸುತ್ತಿರುವುದನ್ನು ಮತ್ತು ಅದನ್ನೆಲ್ಲ ಕೇಳಿ ಸುಖದಿಂದ ಮೈಮನ ಮರೆಯುವಂತಾಗುತ್ತದೆ. ಅದಕ್ಕಾಗಿ ಏನ್ ಹೇಳ್ತಾನಂದ್ರೆ, ಒಂದು ವೇಳೆ ಅಲ್ಲಿರುವ ಮನುಷ್ಯರೇ ಮನುಷ್ಯರು, ಅಲ್ಲಿ ಹುಟ್ಟುವುದಾದರೆ ಮನುಷ್ಯರಾಗಿ ಅಲ್ಲೇ ಹುಟ್ಟಬೇಕು. ಒಂದು ವೇಳೆ ಹುಟ್ಟಲು ಆಗದಿದ್ದರೆ ಪುಟ್ಟಲೇ ಆಗಿಯಮೇನೋ ತೀರ್ದಪುದೇ. ಪುಟ್ಟಲು ಒಂದು ವೇಳೆ ಮನುಷ್ಯರಾಗಿ ನನಗೆ ಹುಟ್ಟಲು ಆಗದಿದ್ದರೆ, ಪಂಪನೆ ಹೇಳ್ಕೊಳ್ತಾನೆ, ತೀರದೊಡಂ ಆಗದಿದ್ದರೆ ಮರಿದುಂಬಿಯಾಗಿಯಾದರೂ ಮೇಣ್ಕೋಗಿಲೆಯಾಗಿಯಾದರೂ ಆ ಒಂದು ಮಾವಿನ ಮರದಲ್ಲಿ ಕುಹು ಕುಹು ಎಂದು ಕೂಗುವ ಕೋಗಿಲೆಯಾದರೂ ಹುಟ್ಟಬೇಕಂತ ಈ ನಂದನವನದಲ್ಲಿಯೇ ವನವಾಸಿ ದೇಶದಲ್ಲಿಯೇ ನಾನು ಈ ಕೊನೆಗೆ ಪಕ್ಷಿಗಳಾಗಿಯಾದರೂ ನಾನು ಹುಟ್ಟಬೇಕು ಅಂತ ಪಂಪ ತನ್ನ ಮನಸ್ಸಿನ ಮಾತುಗಳನ್ನು, ತನ್ನ ಭಾವನೆಗಳನ್ನು ಇಲ್ಲಿ ನುಡಿಯಲ್ಲಿ ವ್ಯಕ್ತಪಡಿಸಿಕೊಳ್ಳುತ್ತಾನೆ. ಇನ್ನು ಮೂರನೇ ನುಡಿಯಲ್ಲಿ ಏನ್ ಹೇಳ್ತಾನಂದ್ರೆ, ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿಗೇಳದೊಡಂ ಇಂಪನಾಳದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂ ಕೆಂದಲಂಪೆಗಡೆ ಗೊಂಡಡಂ ಮಧು ಮಹೋತ್ಸವಾದೊಡಂ ಆಹಾಹಾ ಏನೆನೆಂಬೆಂ ಆರಂಕುಸ ಬಿಟ್ಟೊಡಂ ನೆನವುದೆನ್ನ ಮನಂ ವನವಾಸಿ ದೇಶಂ. ಇಲ್ಲಿ ಪಂಪ ಹೆಂಗ್ ಹೇಳ್ತಾನಂತಂದ್ರೆ, ತೆಂಕಣ ಗಾಳಿ ಸೋಂಕಿದೊಡಂ. ಅಲ್ಲಿ ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿ ವೆಂಗಿಪ್ಪೊಳಲಲ್ಲಿ ಅವನು ಪಂಡಿತನಾಗಿದ್ದನು. ಅಲ್ಲಿದ್ದಾಗ ಅವನಿಗೆ ಒಂದು ದಕ್ಷಿಣ ಕಡೆಯ ಒಂದು ತಂಪಾದ ಗಾಳಿ ಅವನ ಮೈಗೆ ಸೋಕಿದಾಗ ಒಳ್ನುಡಿಗೇಳದ ಮನಸ್ಸಿನ ಒಳಗಿನ ಭಾವನೆಗಳು ಎದ್ದು ಬಿಡುತ್ತವ. ಹೆಂಗಂದ್ರೆ, ಅಲ್ಲಿ ಅವನ ಕಣ್ಣಿಗೆ ಏನೇನು ಬಿದ್ದಾಗ ಇವೆಲ್ಲ ಭಾವನೆಗಳು ಹೇಳ್ತವ ಅಂದ್ರೆ, ಇಂಪನಾಳದ ಗೇಯಂ ಕಿವಿ ಒಕ್ಕಡಂ, ಇಂಪಾದ ಹಾಡುಗಳು. ಅಲ್ಲಿ ಇಂಪಾದ ಗೇಯ ಅಂದ್ರೆ ಈ ದುಂಬಿಗಳು ಗುಯ್ಯಿ ಅಂತ ಶಬ್ದ ಎದ್ದಾಗ ಅವನಿಗೆ ಹಾಡಿನಂತೆ ಕೇಳಿಸ್ತಾ ಇದೆ, ಅದು ಅವನ ಕಿವಿಯಲ್ಲಿ ಬಿದ್ದಾಗ. ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬಿರಿದ ಮಲ್ಲಿಗೆ ಗಂಡೊಡಂ, ಬಿರಿದ ಮಲ್ಲಿಗೆಯ ಅರಳಿದ ಮಲ್ಲಿಗೆಯನ್ನು ನೋಡಿದಾಗ, ಕೆಂದಲಂಪಂ ಗೆಡೆ ಗೊಂಡಡಂ, ಅಲ್ಲಲ್ಲಿ ಮಾವಿನ ಮರದ ಎಲೆಗಳಲ್ಲಿ ಏನಂದ್ರೆ ಚಿಗುರು, ಆ ಕೆಂಪಾದ ಚಿಗುರು ಅದನ್ನ ಕಂಡಾಗ ಅವನು ಏನ್ ಮನಸ್ಸು ಅವನು ಹೆಂಗ ಹೋಗ್ತಂದ್ರೆ, ಅವನ್ನೆಲ್ಲ ನೋಡಿದಾಗ ಮಧು ಮಹೋತ್ಸವಾದಡಂ, ಮಧು ಅಂದ್ರೆ ಮಧುಪ ಮಹೋತ್ಸವಾದವಡಂ, ಮಧು ಅಂದ್ರೆ ಜೇನು, ಪ ಅಂದ್ರೆ ಹುಟ್ಟಿದ್ದು. ಅಲ್ಲಲ್ಲಿ ಏನಂದ್ರೆ ಜೇನುಗಳು ಹುಟ್ಟಿಕೊಂಡು ಗೂಡಿನಲ್ಲಿ ಹುಟ್ಟಿ ಹೊರಗಡೆ ಬರುವಾಗ ಆ ಗುಯ್ಯ ಅನ್ನುವಂತ ಶಬ್ದ ಕಿವಿಗೆ ಬಿದ್ದಾಗ ಅದು ಏನ್ ಆನಂದ, ಅದೇನ್ ಸಂತೋಷ, ಮತ್ತೆ ನನ್ನ ಮನಸ್ಸು ಆ ಬನವಾಸಿ ದೇಶದ ಕಡೆಗೆ ಒಯ್ದು ಬಿಡ್ತದ, ಸೂರೆಗೊಳ್ತದ. ಅದಕ್ಕಾಗಿ ಯಾರಾದರೂ ಆರಂಕುಸ ಬಿಟ್ಟೊಡಂ ನೆನವುದೆನ್ನ ಮನಂ ವನವಾಸಿ ದೇಶಂ. ಒಂದ್ ಇಷ್ಟೆಲ್ಲ ಆದಾಗ ಒಂದು ವೇಳೆ ನನ್ನನ್ನ ಇಲ್ಲಿ ನನ್ನ ದೇಹವನ್ನ ಕಟ್ಟ ಹಾಕಿರಬಹುದು, ಆದ್ರೆ ಮನಸ್ಸು ಯಾರಿಗೂ ಕಟ್ಟ ಹಾಕ್ಲಿಕ್ಕಾಗಲ್ಲ. ಅದಕ್ಕಾಗಿ ಆರಂಕುಸ ಬಿಟ್ಟೊಡಂ, ಯಾರಾದರೂ ನಿನ್ನ ಮನಸ್ಸು ನೀನು ಆ ಬನವಾಸಿ ದೇಶವನ್ನ ನೀನು ನೆನೆಸಿಕೊಳ್ಳುವಂತಿಲ್ಲ ಅಂತ ಯಾರಾದರೂ ಆಜ್ಞೆ ಮಾಡಿ ನನ್ನ ಎದೆಗೆ ಬಲ್ಲೆಯಾದರೂ ಭರ್ಚಿಯಿಂದ ತಿವಿದರೂ ಕೂಡ ನನ್ನ ಮನಸ್ಸು ನೆನೆಯುವುದು ಎನ್ನ ಮನಂ ಬನವಾಸಿ ದೇಶಂ. ನನ್ನನ್ನ
ಆ ಬರ್ಚಿಯಿಂದ ತಿವಿದರೂ ಸಹ ನಾನು ಸಾಯುತ್ತಿರಬಹುದು ಅದರಿಂದ, ಅದರ ನೋವಿನಿಂದ ನನ್ನ ರಕ್ತ ಹರಿದು ಹೋಗಬಹುದು ದೇಹದಿಂದ, ಆದ್ರೆ ಮನಸ್ಸಿನಿಂದ ಬನವಾಸಿ ದೇಶ ಅಳಿಸ್ಲಿಕ್ಕೆ ಆಗೋದಿಲ್ಲ. ನೋಡ್ರಿ ಪಂಪ, ಆ ತಾಯಿಯೇ ತವರು ಮನೆ ಅನ್ನೋದಕ್ಕಿಂತ ಆ ತೆಂಕಣ ನಾಡು ಆ ಬನವಾಸಿ ದೇಶ. ಅಂದ್ರೆ ಈ ಕಡಿನ ಆ ಬನವಾಸಿ ಅಂದ್ರೆ ಉತ್ತರ ಕರ್ನಾಟಕದ ಇಲ್ಲಿನ ಪ್ರಕೃತಿ, ಇಲ್ಲಿನ ಪರಿಸರ, ಇಲ್ಲಿನ ಜನ, ಬುದ್ಧಿವಂತಿಕೆಯುಳ್ಳಂತ ಜನ, ಇಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳು, ಇಲ್ಲಿ ಬೆಳೆಯುವಂತಹ ಗಿಡ ಮರಗಳು, ಹೂಗಳು, ಹಣ್ಣುಗಳು, ಒಂದಲ್ಲ ಎರಡಲ್ಲ. ಯಾಕಂದ್ರೆ ಪಂಪ ಇಲ್ಲಿ ತವರ ಮನೆಯಲ್ಲಿ ಆಡಿ ಬೆಳೆದು ಹೋದಂತವನು. ಹಾಗಾಗಿ ಯಾರ ಇರ್ಲಿ, ಒಂದು ತಾಯಿಯ ತವರ ಮನೆಯಲ್ಲಿ ಆಡಿ ಬೆಳೆದಂತ ಮಕ್ಕಳು, ಅದು ಬರ ಪ್ರದೇಶ ಇದ್ರೂ ಪರವಾಗಿಲ್ಲ, ಅದು ಸುಖ ಕೊಡುವಂತದ್ದು, ಅದು ಮರಿಲಿಕ್ಕೆ ಆಗೋದಿಲ್ಲ. ಅದನ್ನ ಇಲ್ಲಿ ಪಂಪನಿಗೂ ಸಹ ಏನಂದ್ರೆ ಅವನು ಮನುಷ್ಯನು ನಮ್ಮಂತೆ, ಅವನಿಗೆ ಮರಿಲಿಕ್ಕೆ ಆಗುವಲ್ದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ನುಡಿಗಳನ್ನ ಬಹಳ ಸೊಗಸಾಗಿ ಒಂದೊಂದು ಒಂದೊಂದು ಸುಂದರವಾದಂತಹ ಶಬ್ದಗಳಲ್ಲಿ ಹೇಳದಿರ್ತಾನ. ಇನ್ನು ಮತ್ತೊಂದು ನುಡಿ, ಅಮರ್ದಂ ಮುಕ್ಕಳಿಪ್ಪಂತುಟ್ಟಪ್ಪ ಸುಸಿಲೊಂದಿಂಪುಂ ತಗಳುವಂದು ಗೇಯಮುಂ ಆದ ಅಕ್ಕರ ಗೋಟ್ಟಿಯಂ ಚದರುರೋಳ್ವಾತುಂ ಕುಳಿರ್ ಕೋಳ್ವ ಜೋಂಪಮು ಏಳ್ವದು ಉಳ್ಳ ಮೇಯ್ಸುಕಮಂ. ಇಂತೆನ್ನ ಕರಂ ನೋಡಿ ನಾಡೇ ಮನಗೊಂಡಿರೆ ತೆಂಕನಾಡ ಮರಿಯಲ್ಕೆ ಇನ್ನೇನು ಮನಂ ಬರ್ಕುಮೇ. ಅಮರ್ದುಂ ಮುಕ್ಕಳಿಪ್ಪ ಅಂತುಟ್ಟಪ್ಪ, ಅಮರ್ದುಂ ಜೇನು, ಅಮರ್ದುಂ ಅಂದ್ರೆ ಜೇನು ಹುಳಗಳು, ಅಮೃತ ಜೇನು ಹುಳ ಅಲ್ಲ ಅಮೃತ, ಅಮೃತವನ್ನು ಬಾಯಲ್ಲಿ ಸವಿದಂತೆ. ಇಲ್ಲಿ ಅಮೃತ ಆಗಿರ್ಬೋದು, ಹಾಲಾಗಿರ್ಬೋದು, ರುಚಿಕರವಾದಂತ ಹಾಲು ಸವಿದಂತೆ. ಸುಸಿಲೊಂದಿಂಪುಂ ತಗಳದುಂ ಗೇಯುಮಂ, ಅಲ್ಲಿ ಮನಸ್ಸಿಗೆ ಏನಂದ್ರೆ ಬಾಯಿಗೆ ನಾಲಿಗೆಗೆ ಒಂದು ಅಮೃತವನ್ನ ತಟ್ಟಿದಂತೆ, ರುಚಿಕರವಾದಂತದ್ದು ಹಾಲನ್ನ ಕುಡಿದಂತೆ, ಮತ್ತು ಕಿವಿಗೆ ಸುಗಂಧ ಏನಂದ್ರೆ ಬಹಳಷ್ಟು ಹಿತಕರವಾದಂತ ಇಂಪಾದ ಏನಂದ್ರೆ ಹಾಡವು ಕಿವಿಗೆ ಬಿದ್ದಂತೆ. ಅಲ್ಲಲ್ಲಿ ಅಲ್ಲಲ್ಲಿ ಬುದ್ಧಿವಂತರು ಕುಳಿತುಕೊಂಡು ಗೋಷ್ಠಿಯನ್ನ ಕಂಡಂತೆ. ಚದುರರೋಳ್ ಜಾಣರ್ ಮತ್ತು ಬುದ್ಧಿವಂತರು ಅಲ್ಲಲ್ಲಿ ಕುಳಿರ್ಕೋಳ್ವ ಅವರು ಎಲ್ಲ ಮಾತನಾಡುತ್ತಿರುವುದನ್ನ ನಾನು ಏನಂದ್ರೆ ಕೇಳಿಸಿಕೊಂಡರೆ, ಕುಳಿತು ಮಾತನಾಡುವುದನ್ನ ನಾನು ಸಹ ಕುಳಿತು ಕೇಳಿಸಿಕೊಳ್ಳುವಾಗ ನನಗೆ ಗೊತ್ತಿಲ್ಲದಂತೆ ಜೋಂಪು ಮುಂ ಏಳ್ದಮಂ ಉಳ್ಳ, ಒಂದೇ ಒಂದು ಕ್ಷಣದಲ್ಲಿ ಒಂದು ಜೋಂಪ್ ಹತ್ತಿ ಎದ್ದು ಬಿಡುವಂತಾಯ್ತು. ಅಬ್ಬಬ್ಬ, ಅಲ್ಲಿ ಇದನ್ನೆಲ್ಲ ಕೇಳಿದಾಗ ಏ ಮೈಸುಖಮಂ ಇಂತೆನ್ನ ಕರಂ ನೋಡಿ, ಅದೆಂತ ಸುಖ ನನ್ನ ಮೈ ಮನಕ್ಕಂದರೆ ಅದನ್ನೆಲ್ಲ ನೋಡಿ ನನಗೆ ಇಲ್ಲಿಯೇ ಉಳಿದುಕೊಳ್ಳುವಂತಾಗುತ್ತದೆ ನನ್ನ ಮನಸ್ಸು. ನಾನು ಅಲ್ಲಿದ್ದೇನೆ ಆದ್ರೆ ಮನಸ್ಸೆಲ್ಲ ಇಲ್ಲ, ನಾನು ಈ ಒಂದು ವೆಂಗಿಪಳಲಲ್ಲಿದ್ದೇನೆ, ನನ್ನ ಮನಸ್ಸೆಲ್ಲ ಬನವಾಸಿ ದೇಶದಲ್ಲಿದೆ. ಆಹಾ, ಇದನ್ನೆಲ್ಲ ನೋಡಿ ನಾಡೇ ಮನಂಗೊಂಡಿರೆ, ಈ ರೀತಿ ನನ್ನ ಮನಸ್ಸೆಲ್ಲ ಏನಂದ್ರೆ ಆ ಬನವಾಸಿ ದೇಶವೇ ಎಲ್ಲವೂ ಆಕ್ರಮಿಸಿಕೊಂಡಿರೆ, ಇಂತಹ ದಕ್ಷಿಣ ನಾಡು ನಾನು ಮರೆಯಲು ಸಾಧ್ಯವೇ, ಅಥವಾ ಮರೆಯಲು ಮನಸ್ಸಾದರೂ ಬರುವುದೇ. ಮನಂಗೊಂಡಿರೆ ತೆಂಕನಾಡ ಮರಿಯಲ್ಕೆ ಇನ್ನೇನ್ ಮನಂ ಬರ್ಕುಮೇ. ನೋಡ್ರಿ ಪಂಪ ಇಷ್ಟೆಲ್ಲವನ್ನ ಈ ನುಡಿಗಳನ್ನ ತನ್ನ ಮನಸ್ಸಿನ ಭಾವನೆಗಳನ್ನ ಎಲ್ಲ ಈ ರೀತಿ ಹೇಳ್ಕೊಳ್ತಾನ. ಆದ್ರೆ ಈ ನುಡಿಯನ್ನ ಯಾರು ಹೇಳಿದರು, ಈ ಮಾತುಗಳನ್ನ ಯಾರು ಹೇಳಿದರು ಅಂದ್ರೆ, ಅರ್ಜುನ ತಪಸ್ಸಿಗೆ ಹೋಗ್ತಿರ್ತಾನ, ಪಾಶುಪಶಾಸ್ತ್ರವನ್ನ ಪಡೆಯುವ ಸಲುವಾಗಿ ತಪಸ್ಸಿಗೆ ಹೋಗ್ತಿರ್ತಾನ. ತಪಸ್ಸಿಗೆ ಹೋಗುವಂತ ಮಾರ್ಗ ಈ ಬನವಾಸಿ ದೇಶ. ಪಂಪ ಆ ಅರ್ಜುನನಿಗೆ ಬನವಾಸಿ ದೇಶಕ್ಕ ಕರ್ಕೊಂಡು ಬಂದ, ಆ ಬನವಾಸಿ ದೇಶವನ್ನೆಲ್ಲ ಅರ್ಜುನ ನೋಡಿ ಹೊಗಳುವಂತೆ ಈ ಒಂದು ನುಡಿಗಳನ್ನ ಹೇಳ್ತಾನ. ಇದನ್ನೆಲ್ಲ ಏನಂತಂದ್ರೆ ನಿಮ್ ಪಠ್ಯಕದ ಸರಿಯಾಗಿ ಇದನ್ನೆಲ್ಲ ನೋಡ್ಕೊಡ್ರಿ.